ನೆಕ್ಸ್ಟ್ ಪೇಮೆಂಟ್ ಸಿಸ್ಟಮ್ಸ್ ಇನ್ ಇಂಡಿಯಾ ನೋಡೋಣ. ಪೇಮೆಂಟ್ ಸಿಸ್ಟಮ್ಸ್ಗಳು, ಓಕೆ, ನೀವು ಪೇಮೆಂಟ್ ಸಿಸ್ಟಮ್ಸ್ಗಳು ಯಾವ್ಯಾವ ನಿಮ್ಗೆ ಗೊತ್ತಿದೆ ಹೇಳಿ ನೋಡೋಣ. ಹಾಂ, ಫೋನ್ಪೇ, ಗೂಗಲ್ ಪೇ, ಎಸ್, ಅವೆಲ್ಲವೂ ಪೇಮೆಂಟ್ ಸಿಸ್ಟಮ್ಗಳೇ. ಅದನ್ನ ಯಾರಾದ್ರು ರೆಗ್ಯುಲೇಟ್ ಮಾಡ್ತಾರ ಅಥವಾ ಸುಮ್ಮನೆ ನಮ್ದು ಒಂದು ಪೇಮೆಂಟ್ ಸಿಸ್ಟಮ್ ಅಂತ ನಾವು ಓಪನ್ ಮಾಡ್ಬೋದ? ರೆಗ್ಯುಲೇಟ್ ಮಾಡ್ತಾರೆ, ಅದಕ್ಕಂತ ಒಂದು ಕಾಯ್ದೆ ಇದೆ. ಓಕೆ, ಸೊ ಇನ್ ಇಂಡಿಯಾ ಪೇಮೆಂಟ್ ಸಿಸ್ಟಮ್ ಸೆಟಲ್ಮೆಂಟ್ಸ್, ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ಸ್ ಅಂತ ಬರುತ್ತೆ. ಈ ಸಿಸ್ಟಮ್, ಈ ವ್ಯವಸ್ಥೆ ಯಾರು ರೆಗ್ಯುಲೇಟ್ ಮಾಡ್ತಾರೆ, ಯಾವ ಕಾಯ್ದೆ ಅಡಿ ರೆಗ್ಯುಲೇಟ್ ಮಾಡ್ತಾರೆ ಅಂದ್ರೆ, ನಾವು ಇಂಡಿಯಾದಲ್ಲಿ ಅದಕ್ಕೊಂದು ಕಾಯ್ದೆ ಮಾಡಿದೀವಿ, ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಆಕ್ಟ್ ಅಂತ. ವಿ ಆರ್ ಗೋಯಿಂಗ್ ಟು ಡೂ ದಿಸ್ ಪೇಮೆಂಟ್ ಆಕ್ಟಿವಿಟಿ, ಪೇಮೆಂಟ್ ಸರ್ವಿಸಸ್ ಅಂಡರ್ ವಿಚ್ ಆಕ್ಟ್ ಅಂತಂದ್ರೆ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸರ್ವಿಸಸ್ ಆಕ್ಟ್ ಅಂತ ಗೊತ್ತಿರಬೇಕು. ಇಟ್ಸ್ 2007 ಅಲ್ಲಿ ಸ್ಟಾರ್ಟ್ ಆಯ್ತು. ದ ಆಕ್ಟ್ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ಆಫ್ ಆನ್ RBI ಅಂದ್ರೆ, ಇದು ಇದನ್ನ ನಿಭಾಯಿಸೋ ಜವಾಬ್ದಾರಿ ಯಾರ ಮೇಲಿದೆ ಅಂತಂದ್ರೆ, ಅಫ್ಕೋರ್ಸ್ RBI ಮೇಲಿದೆ. ಯಾಕಂದ್ರೆ RBI ಇಸ್ ದ ರೆಗ್ಯುಲೇಟರಿ ಆಫ್ ಆಲ್ ಬ್ಯಾಂಕ್ಸ್ ಫಾರ್ ರೆಗ್ಯುಲೇಟಿಂಗ್ ಪೇಮೆಂಟ್ ಸಿಸ್ಟಮ್, ಪೇಮೆಂಟ್ ಸೆಟಲ್ಮೆಂಟ್ ಸಿಸ್ಟಮ್. ಸರ್, ಈಗ ಪೇಮೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ನ ಕಂಪ್ಲೀಟ್ಲಿ ಗಮನ ಯಾರು ಮಾಡ್ತಾರೆ? ಬ್ಯಾಂಕ್. ಬ್ಯಾಂಕ್ ನ ಯಾರು ರೆಗ್ಯುಲೇಟ್ ಮಾಡ್ತಾರೆ? RBI. ಸೊ ಫೈನಲ್ ದ ಹೆಡ್ ಈಸ್ RBI. ಸರ್, ಇದನ್ನ ರೂಲ್ಸ್ ಮಾಡಕ್ಕೆ, ಇದಕ್ಕೆ ರೆಗ್ಯುಲೇಷನ್ ಮಾಡಕ್ಕೆ ಯಾರಾದರೂ ಇದಾರಾ? ಈಗ ವರ್ಲ್ಡ್ ವರ್ಲ್ಡ್ ಟ್ರೇಡ್ ಮಾಡ್ಬೇಕಾದ್ರೆ ರೂಲ್ಸ್ ಮಾಡಕ್ WTO ಇದೆಯಲ್ವಾ? ಪೇಮೆಂಟ್ ಸಿಸ್ಟಮ್ಗಳು ಹಿಂಗೇ ಇರಬೇಕು, ಇದೇ ತರ ನಡಿಬೇಕು ಅಂತ ಹೇಳಕ್ ಯಾರಾದ್ರೂ ಇದಾರಾ? ಅಥವಾ ಸುಮ್ಮನೆ ಅವ್ರ ಕಂಪ್ನಿಗಳು ಸ್ಟಾರ್ಟ್ ಮಾಡಿ ಯದ್ವಾ ತದ್ವಾ? ಇಲ್ಲ. ಸೊ ಅಲ್ಲಿ ಒಂದು ಬೋರ್ಡ್ ಫಾರ್ ರೆಗ್ಯುಲೇಷನ್ ಅಂಡ್ ಸೂಪರ್ವಿಷನ್ ಆಫ್ ದ ಪೇಮೆಂಟ್ ಸೆಟಲ್ಮೆಂಟ್ ಆಕ್ಟ್ ಅಂತ ಇದೆ, ಅದೇ BPSS. ಓಕೆ, ಇಟ್ ಈಸ್ ದ ಆರ್ಗನೈಸೇಷನ್ ಹ್ಯಾವ್ ಹೈಯೆಸ್ಟ್ ಪಾಲಿಸಿ ಮೇಕಿಂಗ್. ಈ ಸಂಸ್ಥೆ ಏನ್ ಮಾಡುತ್ತೆ, ನೀತಿ ನಿಯಮಗಳನ್ನು ಮಾಡುತ್ತೆ. ಬಾಡಿ ಆನ್ ದ ಪೇಮೆಂಟ್ ಸಿಸ್ಟಮ್ಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ನೀವು ಗೂಗಲ್ ಪೇ, ಫೋನ್ ಪೇ ಏನೇ ಇದ್ರು ಕೂಡ ಅದಕ್ಕೊಂದು ನೀತಿ ನಿಯಮಗಳನ್ನ, ರೆಗ್ಯುಲೇಟ್ ಗಳನ್ನ ಮಾಡುವಂತ ಬಾಡಿ ಯಾವುದು ಅಂದ್ರೆ BPSS. ಈ ಎಲ್ಲಾ ಸಂಸ್ಥೆಗಳು ಏನಾರು ತಪ್ಪು ಮಾಡಿದ್ರೆ, ಈಗ ನೀವು ಫೋನ್ ಪೇ ಗೂಗಲ್ ಪೇ ದವರು ಏನಾದ್ರು ತಪ್ಪು ಮಾಡಿದ್ರೆ, ನಾವು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅನ್ಕೊಳ್ಳಿ. ಓಕೆ, ಅಥವಾ RBI ಕೇಸ್ ಮಾಡ್ಬೇಕು, RBI ಅದನ್ನ ಕೋರ್ಟ್ಗೆ ಇಳಿಬೇಕಂದ್ರೆ ಯಾವ ಕಾಯ್ದೆ ಮುಖಾಂತರ ಒಯ್ಯುತ್ತೆ? ಪೇಮೆಂಟ್ ಸೆಟಲ್ಮೆಂಟ್ ಆಕ್ಟ್ ಪ್ರಕಾರ. ಇವನು ತಪ್ಪು ಮಾಡಿದಾನೆ, ಈ ನಾಟ್ ಫಾಲೋಡ್ ದಟ್ ನಾರ್ಮ್. ಇತ್ತೀಚೆಗೆ ನಮ್ಮ ಪೇಟಿಎಂ ನವರಿಗೆ ವಾರ್ನಿಂಗ್ ಕೊಟ್ಟಿದ್ರು RBI. RBI ಬರೀ ಒಂದು ವಾರ್ನಿಂಗ್ ಕೊಟ್ರೆ ಸಾಕು, ಶೇರ್ ಮಾರ್ಕೆಟ್ ಅಲ್ಲಿ ಜನ ಹೊರಗೆ ಬಂದ್ಬಿಟ್ರು ಪೇಟಿಎಂ ಶೇರ್ಸ್ ಮಾರ್ಬಿಟ್ಟು. ಓಕೆ, ಸೊ ಪೇಟಿಎಂ ಶೇರ್ ಫಸ್ಟ್ ಅವನು ದೆಲ್ಲಿಯಲ್ಲಿ ಮೊಬೈಲ್ ರಿಚಾರ್ಜ್ ನ ಅವಾಗ ಒಂದು ಕಾರ್ಡ್ ತಂದು ಸ್ಕ್ರಾಚ್ ಮಾಡಿ ರಿಚಾರ್ಜ್ ಮಾಡ್ತಿದ್ವಿ. ಓಕೆ, ಅದ ನಂಬರ್ ಹೊಡೆದು ಫಸ್ಟ್ ಒಂದು ಸ್ಟಾರ್ ಅದೆಲ್ಲ ಇದು ಕಷ್ಟ ಅಲ್ವಾ, ಹಿಂಗೆ ಯಾಕೆ ಮಾಡೋದು? ನಾವು ಮೊಬೈಲ್ ಅಲ್ಲೇ ಇದು ಮಾಡ್ಬೋದಲ್ಲ, ಟಾಪ್ ಅಪ್ ರಿಚಾರ್ಜಸ್, ಲೈಕ್ ನಾವು ಮೊಬೈಲ್, ನಮ್ಮ ಮೊಬೈಲ್ ಅಲ್ಲಿ ನಾವು ಮೊಬೈಲ್ ರಿಚಾರ್ಜ್ ಮಾಡಕ್ ಬರ್ಬೇಕಲ್ಲ, ಆ ತರ ಮಾಡ್ಬೋದು ಅಂತ ಪೇಟಿಎಂ ಸಿಸ್ಟಮ್ ನವರು ಸ್ಟಾರ್ಟ್ ಮಾಡಿದ್ರು. ಅದು ನೆಕ್ಸ್ಟ್ ಏನಾಯ್ತು ಅಂತಂದ್ರೆ, ಸ್ಲೋಲಿ 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 ಪೇಮೆಂಟ್ ಸಿಸ್ಟಮ್ ಗಳಿಗೆ ಬರಕ್ ಸ್ಟಾರ್ಟ್ ಆಯ್ತು. ಓಕೆ, ಅವಾಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇವರು ಅರುಣ್ ಜೇಟ್ಲಿ ಅವರು ಈಗಿರುವಂತ ಸರ್ಕಾರದಲ್ಲಿ ನಾವು ಇಡೀ ಇಂಡಿಯಾದಲ್ಲಿ ಒಂದು ಡಿಜಿಟಲ್ ಪೇಮೆಂಟ್ ಮಾಡ್ತೀವಿ ಅಂತಂದಾಗ, ಒಬ್ಬ ಪ್ರಬುದ್ಧ ರಾಜಕಾರಣಿ, ಅವರು ಮುಂಚೆ ಹಣಕಾಸು ಸಚಿವರಾಗಿದ್ದರು, ಅವರು ಒಂಥರ ಜೋಕ್ ಮಾಡಿದ್ರು, ಅವರು ಸಾಧ್ಯ ಏನ್ರಿ ಇಂಡಿಯಾದಲ್ಲಿ? ಇಂಡಿಯಾದಲ್ಲಿ ಇಂಟರ್ನೆಟ್ ಬರುತ್ತಾ ಫಸ್ಟ್ ಎಲ್ಲ ಕಡೆ? ಇಂಡಿಯಾ ಜನರ ಹತ್ರ ಸ್ಮಾರ್ಟ್ ಫೋನ್ ಇದೆಯಾ? ಸ್ಮಾರ್ಟ್ ಫೋನ್ ಅಂತದ ಒಂಥರ ಇದು ಆಗದೆ ಇರೋದು ಅನ್ನೋ ಹತ್ರ. ಓಕೆ, ಸರಿ ಬಿಡಿ, ಅದಾದ್ಮೇಲೆ ಈ ತರ ಸ್ಟಾರ್ಟ್ಅಪ್ ಗಳು ನಡೀತಾ ಇತ್ತು. ಈಗ ಫೋನ್ ಪೇ ಮೊನ್ನೆ ಅವ್ರು ಗಲಾಟೆ ಮಾಡ್ಕೊಂಡಿದ್ರಲ್ಲ, ಅವ್ರದ್ದಿರ್ಬೋದು ಅಥವಾ ಪೇಟಿಎಂ ಸಿಸ್ಟಮ್ಸ್ ಗಳಿರ್ಬೋದು, ಗೂಗಲ್ ಪೇ ಇರ್ಬೋದು, ಹಲವಾರು ಪೇಮೆಂಟ್ ಸಿಸ್ಟಮ್ ಕಂಪ್ನಿಗಳಿದಾವೆ. ಸೊ ಅವರೆಲ್ಲವೂ ಏನಿದೆ ಸ್ಟಾರ್ಟ್ಅಪ್ ಗಳಾಗಿ ಸ್ಟಾರ್ಟ್ ಆಗಿತ್ತು. ಅವಾಗ ಗೌರ್ಮೆಂಟ್ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಮಾಡ್ತಾ ಇತ್ತು. ಇಂಟರ್ನೆಟ್ ಸವಲತ್ತುಗಳನ್ನ ಕ್ಯಾಪಿಟಲಿಸ್ಟ್ ಗಳಿಗೆ, ನೀವು ನೋಡಿ ಇಂಟರ್ನೆಟ್ ಕಮ್ಮಿ ದರದಲ್ಲಿ ಕೊಡಿ ಅಂತಂದಾಗ, ಈ ಜಿಯೋ ಇರ್ಬೋದು, ಏರ್ಟೆಲ್ ಇರ್ಬೋದು, ಅಥವಾ ಎಲ್ಲರೂ ಇವನ್ ಎಲ್ಲರೂ ಇವಾಗ BSNL ಅತ್ಯದ್ಭುತವಾಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ಎಲ್ಲರೂ ಏನ್ ಮಾಡಿದ್ರು ಅಂದ್ರೆ, ಈ ಡಿಜಿಟಲ್ ಇಂಟರ್ನೆಟ್ ಸರ್ವಿಸಸ್ ನ ಜನಕ್ಕೆ ಎಕ್ಸೆಸಿಬಿಲಿಟಿ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ತುಂಬಾ ಕಡಿಮೆ ದರಗಳಲ್ಲಿ ಒಂಥರ ನಡೀತಾ ಸ್ಟಾರ್ಟ್ ಆಯ್ತು. ಅವಾಗ ಮೊಬೈಲ್ ಮಾರ್ಕೆಟಿಂಗ್ ಕೂಡ ಚೆನ್ನಾಗಿ ಬೆಳೀತಾ ಬಂತು. ಮೊಬೈಲ್ ಮಾರ್ಕೆಟಿಂಗ್ ಅಲ್ಲಿ ಜನ ಸ್ಮಾರ್ಟ್ ಫೋನ್ ಗಳಿಗೆ ತುಂಬಾ ಕಲಿಯಕ್ ಸ್ಟಾರ್ಟ್ ಮಾಡಿದ್ರು, ಹಲವಾರು ಕೆಲಸಗಳು ಅದರಿಂದ ಮಾಡ್ಕೋಬಹುದು ನಾವು ಅಂತ ಸ್ಮಾರ್ಟ್ ಫೋನ್ ಎಡಿಕ್ಟಿಂಗ್ ಸ್ಟಾರ್ಟ್ ಆಯ್ತು. ಆಮೇಲೆ ಅಲ್ಲಿ ಅವರು ಆ್ಯಪ್ ಗಳನ್ನ ಸ್ಟೋರ್ ಮಾಡ್ಕೊಂಡು ತಮ್ಮ ಬ್ಯಾಂಕ್ ಅಕೌಂಟ್ ಗಳನ್ನ ಅದಕ್ಕೆ ಲಿಂಕ್ ಮಾಡಿ ಪೇಮೆಂಟ್ ಸಿಸ್ಟಮ್ ಗಳು ಸ್ಟಾರ್ಟ್ ಆಯ್ತು. ಇವಾಗ ಇಡೀ ಜಗತ್ತಲ್ಲಿ No. 1 ಸ್ಥಾನದಲ್ಲಿ ಡಿಜಿಟಲ್ ಪೇಮೆಂಟ್ ಯಾವ್ದಾದ್ರು ದೇಶ ಮಾಡ್ತಿದ್ರೆ ಅದು ನಮ್ಮ ದೇಶ. ನಮ್ಮ ದೇಶದ ಸಂವಿಧಾನದ ಸಂಸತ್ತಿನಲ್ಲೇ ಕೆಲವೊಂದು ರಾಜಕಾರಣಿಗಳು ಆಡ್ಕೊಂಡಿದ್ರು ಇದು ಆಗದೆ ಇರೋದು ಅಂತ. ಕೆಲವೊಬ್ರು ಪತ್ರಿಕೆಗಳಲ್ಲಿ ಬರೆದ್ರು, ಜನಕ್ಕೆ ರೆಡ್ ಗ್ರೀನ್ ಬಟನ್ ಬಿಟ್ಟರೆ ಮೊಬೈಲ್ ಅಲ್ಲಿ ಬೇರೆದು ಗೊತ್ತಿಲ್ಲ, ನೀವು ಹೆಂಗ್ ಮಾಡ್ತೀರಿ ಅಂತ. ನೋಡಿ, ನೀವು ನಿಮ್ಗೆ ಇಂಬೈಬಿಂಗ್ ಜನರನ್ನ ಕಲ್ಸಕ್ ರೆಡಿ ಆದ್ರೆ ಕಲಿಯಕ್ ಜನ ರೆಡಿ ಇದಾರೆ. ನಿಮಗೆ ಇದೆಯಾ ಇಚ್ಛಾಶಕ್ತಿ? ಯು ಹ್ಯಾವ್ ದಟ್ ವಿಲ್ ಪವರ್ ಆರ್ ನೋ? ಫಸ್ಟ್ ಅದನ್ನ ಹೇಳಿ, ನಮ್ಗೇನ್ ತೊಂದರೆ ಇಲ್ಲ, ನಾವು ಏನ್ ಕಲ್ಸರು ಕಲಿತೀವಿ. ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಹಿಡ್ದೆ ನೀವು ಸ್ಕಿಲ್ಸ್ ಗಳು ಕೊಡಕ್ ಸ್ಟಾರ್ಟ್ ಮಾಡಿ ತಗೋತಾರೆ ವಿದ್ಯಾರ್ಥಿಗಳು, ನೀವೇನ್ ಕೊಡ್ತೀರಾ ತಗೊಂತಾವ್ ಪಾಪ, ಅವಕ್ಕೇನ್ ಗೊತ್ತಿರುತ್ತದೆ, ಜನನೂ ಹಾಗೆ ಅಲ್ವಾ? ಸೊ ಸ್ಟಾರ್ಟ್ ಆಯ್ತು ಮೊಬೈಲ್ ಸಿಸ್ಟಮ್ಸ್ ಸ್ಟಾರ್ಟ್ ಆಯ್ತು.
ಇಂಟರ್ನೆಟ್ ಜಾಸ್ತಿ ಬರೋಕ್ ಸ್ಟಾರ್ಟ್ ಆಯ್ತು, ಆನ್ಲೈನ್ ಎಜುಕೇಶನ್ಗಳು ಸ್ಟಾರ್ಟ್ ಆಯ್ತು, ಹೌದು ತಾನೆ, ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯ್ತು, ಗಿಗ್ ಎಕನಾಮಿ ಸ್ಟಾರ್ಟ್ ಆಯ್ತು, ಎಷ್ಟು ಯುವಕರು ಅನ್ಆರ್ಗನೈಸ್ ಸೆಕ್ಟರ್ ಗಳಲ್ಲಿ ಕೆಲಸ ಮಾಡೋಕ್ ಸ್ಟಾರ್ಟ್ ಮಾಡಿದ್ರು, ದೆನ್ ಸ್ವಿಗ್ಗಿ ಜೊಮ್ಯಾಟೊ ಎಷ್ಟು ಕೆಲಸ ಮಾಡಲ್ಲ ಹೇಳಿ, ಊಬರ್ ಎಷ್ಟು ಬರಲಿಲ್ಲ, ಡೋನ್ಜೋ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡ್ತು ಅದು ಆ ಸಿಸ್ಟಮ್. ಹೌದು ತಾನೆ, ಕೆಲವ್ರಿಗೆ ತೊಂದರೆನೂ ಆಗಿದೆ, ನಾನು ಒಪ್ಕೋತೀನಿ, ರ್ಯಾಪಿಡ್ ಅಂತ ಆ್ಯಪ್ಗಳು ಆಟೋ ರಿಕ್ಷಾದ್ರು ತೊಂದರೆ 100% ಐ ಅಗ್ರಿ ಫುಲ್ ಹಾರ್ಟ್ಲಿ, ಓಕೆ, ಕೆಲವ್ರಿಗೆ ತೊಂದರೆನೂ ಆಗಿದೆ, ನೆಗೆಟಿವ್ನು ಇರ್ತದೆ ಇಲ್ಲ ಅಂತಲ್ಲ, ಬಟ್ ಆ ಪೇಮೆಂಟ್ ಸಿಸ್ಟಮ್ ಈಗ ಈ ಪೇಮೆಂಟ್ ಸಿಸ್ಟಮ್ ಚರ್ಚೆ ಮಾಡೋದ್ರಿಂದ ಇದನ್ನೆಲ್ಲ ಹೇಳ್ತೀನಿ, ಇಂಡಿಯಾದಲ್ಲಿ ಜಗತ್ತಲ್ಲಿ ಇಂಡಿಯಾ ನಂಬರ್ 1 ಸ್ಥಾನ, ಓಕೆ, ಜರ್ಮನಿ ಡೆಲಿಗೇಟ್ಸ್ ಬಂದಿದ್ರು ಇಂಡಿಯಾಕ್ಕೆ, ಮಡಿವಾಳ ಅಂತ ಇಲ್ಲೊಂದು ಏರಿಯಾ ಇದೆ ಬೆಂಗಳೂರಲ್ಲಿ, ಅವರೊಂದು ವೆಜಿಟೇಬಲ್ ಮಾರ್ಕೆಟ್ಗೆ ಹೋಗ್ತಾರೆ, ಆ ವಿಡಿಯೋನು ಇದೆ ನೋಡಿಬೇಕಂದ್ರೆ, ಓಕೆ, ಅವ್ರ ವೆಜಿಟೇಬಲ್ಸ್ ತಗೊಂಡ ಮೇಲೆ ಅವರು ಪೇಮೆಂಟ್ ಇಲ್ಲಿ ಮಾಡ್ಬೇಕಂದ್ರೆ ಆ ಬುಟ್ಟಿನ ರಿವರ್ಸ್ ಇದೆ, ಅದಕ್ಕೆ ಕ್ಯೂ ಆರ್ ಸ್ಕ್ಯಾನ್ ಇರುತ್ತೆ, ಓಕೆ, ದೆನ್ ದೇ ಶಾಕ್ಡ್. ನಾವೇ ಇಂಡಿಯಾದಲ್ಲಿ, ನಾವು ಇನ್ನೂ ಬೇರೆ ಕಡೆ ಹೋದ್ರೆ ಇವಾಗ ಇವನ್ ಯು ಕೆಗೆ ಹೋಗಿ ನೋಡಿ, ನೀವು ಯು ಹ್ಯಾವ್ ಟು ಯೂಸ್ ದಟ್ ಕರೆನ್ಸಿ, ನಮ್ದೇನಿಲ್ಲ, ಏನಿದ್ರು 5 ರೂಪಾಯಿ ಕಮ್ಮಿ ಬಿದ್ರು ಫೋನ್ ಪೇ ಮಾಡಿಬಿಡ್ತಾರೆ ನಮ್ದು, ದಟ್ ಇಸ್ ದ ಕ್ರೇಜ್. ಇಂಡಿಯಾ ಯಾಕೆ ಬಿಗ್ಗೆಸ್ಟ್ ಮಾರ್ಕೆಟ್ ಜಗತ್ತಲ್ಲಿ ಅಂದ್ರೆ, ಹೊಸದ ಏನಾರ ಕಲ್ಸಕ್ ಸ್ಟಾರ್ಟ್ ಮಾಡಿದ್ರೆ ಕಲಿಯಕ್ ರೆಡಿ, ಅವರು ತಗೊಳಕ್ ರೆಡಿ, ಇನೋವೇಟಿವ್ ಮೈಂಡ್ಸ್, ಹೊಸದ್ ಕೊಡ್ತೀನಿ ಅಂದ್ರೆ ಕಲಿತಾರೆ ಇಲ್ಲಿ, ಅವ್ರು ನೋಡ್ತಾ ಇರ್ತಾರೆ ಮೊಬೈಲ್ ಅಲ್ಲಿ ಯಾವ್ಯಾವ ಸೀರೀಸ್ ಬಂದಿದೆ, ಏನ್ ಬಂದಿದೆ, ಆಲ್ವೇಸ್ ದೇ ಯೂಸ್ ಟು ಡೂ ಫಾರ್ ದಟ್, ಓಕೆ, ಸಿ ಈ ದಟ್ ಇಸ್ ಈಗ ನೋಡಿ ಎಷ್ಟೋ ಜನ ಬ್ಲಾಗರ್ಸ್ ಗಳಾದ್ರು, ಯೂಟ್ಯೂಬರ್ಸ್ ಆದ್ರು, ಎಷ್ಟು ಜನ ಡಿಜಿಟಲ್ ಹೊಸದೊಂದು ಇದನ್ನೇ ಬಂತು, ಕಂಟೆಂಟ್ ಕ್ರಿಯೇಟರ್ ಅಂತೆ ಅದು ಬಂತು, ಇನ್ಫ್ಲೂಯೆನ್ಸರ್ ಏನ್ ಬರ್ಲಿಲ್ಲ ಹೇಳಿ, ಓಕೆ, ಎಜುಕೇಶನ್ ಅಲ್ಲಿ ಬೈಜೂಸ್ ಬಂತು, ಅನ್ ಅಕಾಡೆಮಿ ಬಂತು, ಎಲ್ಲ ಇವಾಗ ನಮ್ಮ ಇನ್ಸ್ಟಿಟ್ಯೂಷನ್ ಎಲ್ಲರೂ ಆನ್ಲೈನ್ ಅಲ್ಲಿ ಎಜುಕೇಶನ್ ಕೊಡುವಂಥದ್ದು, ಸೊ ವಿದ್ಯಾರ್ಥಿ ಎಲ್ಲೇ ಇದ್ರು ಓದಕ್ ಅಂದ್ರೆ ಎಕ್ಸೆಸಿಬಿಲಿಟಿ ಆಯ್ತಲ್ವಾ, ಎಕ್ಸೆಸಿಬಿಲಿಟಿ. ಐ ಟಿ ದವರಿಗೆ ವರ್ಕ್ ಫ್ರಮ್ ಹೋಮ್ ಸಿಗಕ್ ಸ್ಟಾರ್ಟ್ ಆಯ್ತು, ಈಗ ಹೈಬ್ರಿಡ್ ಮಾಡಲ್ ಅಂತಾರೆ, 3 ದಿನ ವರ್ಕ್ 3 ದಿನ ಆಫೀಸ್ ಅನ್ನೋ ತರ ಬರ್ತಾ ಇದೆ. ಸೊ ದಟ್ ಇಸ್ ದ ಥಿಂಗ್, ಈಗ ಇಂಟರ್ನೆಟ್ ಸವಲತ್ತು ಅಷ್ಟೊಂದು ಮಾಡಿಕೊಟ್ಟಿದೆ, ದಟ್ ಇಸ್ ದ ಥಿಂಗ್. ಇಲ್ಲಿ ನಾವು ಇಂಡಿಯಾದಲ್ಲಿ ಪೇಮೆಂಟ್ ಸಿಸ್ಟಮ್ ರೆಗ್ಯುಲೇಟ್ ಮಾಡೋದು RBI, ಅದಕ್ಕೊಂದು ಪಾಲಿಸಿ ಮಾಡೋಕೊಂದು ಬಾಡಿ ಇದೆ BPSS, ಇದೆಲ್ಲ ನೋಡಿದೀವಿ. ನೆಕ್ಸ್ಟ್ ಇದರ ಅಡಿಯಲ್ಲಿ, ಈ ಕಾಯ್ದೆ ಅಡಿಯಲ್ಲಿ, ಪೇಮೆಂಟ್ ಸಿಸ್ಟಮ್ ಆಕ್ಟ್ ಅಂತ ಏನು ಬರ್ಸಿದಿನಲ್ಲ, ಈ ಕಾಯ್ದೆ ಅಡಿಯಲ್ಲಿ ಒಂದು ಸೆಕ್ಷನ್ ಇದೆ. ಸಿ ಯಾವುದೇ ಕಾಯ್ದೆ ಅಡಿಯಲ್ಲಿ ಶೆಡ್ಯೂಲ್ಸ್ಗಳು ಸೆಕ್ಷನ್ಸ್ಗಳು ಅಂತ ಇರ್ತವೆ. Section 4 ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ, ನೋ ಪರ್ಸನ್ ಅದರ್ ದೆನ್ ದ RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಕ್ಯಾನ್ ಆಪರೇಟ್ ಆರ್ ಕಮೆನ್ಸ್ ಎ ಪೇಮೆಂಟ್ ಸಿಸ್ಟಮ್ ಅನ್ಲೆಸ್ ಅಥರೈಸ್ಡ್ ಬೈ ರಿಸರ್ವ್ ಬ್ಯಾಂಕ್. ನೀವು ಏನೋ ನೀವೇ ಸ್ವಂತದಾಗಿ ನಾನೊಂದು ಪೇಮೆಂಟ್ ಸಿಸ್ಟಮ್ ಮಾಡ್ತೀನಿ ಹಂಗೆಲ್ಲ ಹೋಗಂಗಿಲ್ಲ, ಅದು ನಿಮ್ಗೆ ವೈಲೇಷನ್ ಆಗುತ್ತೆ. ಈಗ ಯಾರೋ ಒಬ್ರು ಇಲ್ಲಿ ಒಬ್ರು ಒಂದು ಸಾಫ್ಟ್ವೇರ್ನ ಆ್ಯಪ್ ಕ್ರಿಯೇಟ್ ಮಾಡಿ ಮೊಬೈಲ್ ಅಲ್ಲಿ ಬಿಟ್ಟು ಬ್ಯಾಂಕ್ ಲಿಂಕ್ ಅಕೌಂಟ್ ಲಿಂಕ್ ಮಾಡಿ ನೀವು ಪೇಮೆಂಟ್ ಸಿಸ್ಟಮ್ ಸ್ಟಾರ್ಟ್ ಮಾಡಿ ಅಂತಂದ್ರೆ, ಅದನ್ನ ಯಾರಿಗಾದ್ರು ಗಮನಕ್ಕೆ ಬಂದ್ರೆ ಅವ್ರು ಕೇಸ್ ಮಾಡ್ಬೋದು ಅವ್ರನ್ನ. ಅವ್ರು ಹೇಳ್ತಾರೆ ಪೇಮೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಆಕ್ಟ್ ಪ್ರಕಾರ Section 4 ಏನ್ ಬರ್ದಿದೆ, ಯು ಹ್ಯಾವ್ ಟು ಟೇಕ್ ಪರ್ಮಿಷನ್. ನಾನೇನು ಪರ್ಮಿಷನ್ ಕೊಡ್ಬೇಕು, ಪರ್ಮಿಷನ್ ಕೊಡದೆ ನೀವು ಗೂಗಲ್ ಪೇ ಅದಕ್ಕೆ ಇಶ್ಯೂ ಆಗಿತ್ತು ಇದು, ನೀವು ಚೆಕ್ ಮಾಡಿ ಆಮೇಲೆ ಗೂಗಲ್ ಪೇ ಅಂತ ಹೇಳಿ. ಐ ಆಮ್ ದ ಕಂಪ್ಲೀಟ್ಲಿ ನಾನು ಪೇಮೆಂಟ್ ಬ್ಯಾಂಕ್ ಸಿಸ್ಟಮ್ ತರ ಅಲ್ಲ ಸರ್, ನಾನು ಜಸ್ಟ್ ಫೆಸಿಲಿಟೇಟರ್ ತರ ಅಂತ ಹಂಗಲ್ಲ, ನೀವು ಆ ಥರ ಏನು ಮಾಡೋಕ್ಕಾಗಲ್ಲ, ಯು ಹ್ಯಾವ್ ಟು ಟೇಕ್ ದ ಪರ್ಮಿಷನ್ ಅಂತ ಹೇಳ್ತು. ಆಮೇಲೆ ಅವ್ರದೇ ಆದಂತ ಗೈಡ್ಲೈನ್ಸ್ ಇದೆ, ಗೈಡ್ಲೈನ್ಸ್ ದೇ ಆರ್ ಗೋಯಿಂಗ್ ಟು ಬಿ ಮೇಡ್ ಬೈ BPSS ಬಾಡಿ, ಅದನ್ನ ನೀವು ಫಾಲೋ ಮಾಡಬೇಕು. ಓಕೆ, ಸೊ ಯು ಟೇಕ್ ದಿಸ್ ಪಾಯಿಂಟ್. ಇದ್ರ ಜೊತೆಗೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಒಂದು ಕಂಪ್ನಿ ಬಿಲ್ಡ್ ಮಾಡುತ್ತೆ ನಮ್ಮ ಗೌರ್ಮೆಂಟ್. ಓಕೆ, ನ್ಯಾಷನಲ್ ಪೇಮೆಂಟ್ NPCI ಅಂತ, ಇಟ್ಸ್ ಅನ್ ಅಂಬ್ರೆಲಾ ಆರ್ಗನೈಸೇಷನ್ ಫಾರ್ ಆಪರೇಟಿಂಗ್ ರಿಟೇಲ್ ಪೇಮೆಂಟ್ಸ್. ಓಕೆ, ಈಗ ನೀವು ಫೋನ್ ಪೇ ಗೂಗಲ್ ಪೇ ಎಲ್ಲ ಮಾಡ್ತಿರಲ್ಲ, ಓಕೆ, ಅದನ್ನ ಆಪರೇಟ್ ಮಾಡಕ್ ಅದ್ರ ಬಿಹೈಂಡರ್ ಅಂತ ಕಂಪ್ನಿ ಯಾವುದು ಅಂತಂದ್ರೆ, ಅದ್ರದ್ದು ಫೆಸಿಲಿಟೇಟರ್ ಪ್ರೈವೇಟ್ ಇರ್ಬೋದು, ಫೋನ್ ಪೇದವರು ಗೂಗಲ್ ಪೇದವರು ಎಲ್ಲ. ಓಕೆ, ಇಂಡಿಯನ್ ಆರ್ಗನೈಸೇಷನ್ ಯಾವುದು ಅಂತಂದ್ರೆ, ದಟ್ ಇಸ್ ರಿಟೇಲ್ ಪೇಮೆಂಟ್ ಸೆಟಲ್ಮೆಂಟ್ಗೆ NPCI. NPCI ಎಸ್ಟಾಬ್ಲಿಷ್ಡ್, ಯಾರು ಎಸ್ಟಾಬ್ಲಿಷ್ ಮಾಡಿದ್ದು ಅಂತಂದ್ರೆ RBI ಮತ್ತು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್, ಇದೊಂದು ಸಂಸ್ಥೆ ಇದೆ, ಇವೆರಡು ಜೊತೆ ಸೇರಿ NPCI ನ ಪ್ರಾರಂಭ ಮಾಡ್ತು. ಯಾವ ಕಾಯ್ದೆ ಅಡಿಯಲ್ಲಿ, ಅಂಡರ್ ಪೇಮೆಂಟ್ ಸೆಟಲ್ಮೆಂಟ್ ಆಕ್ಟ್, ಓಕೆ, ಫಾರ್ ಕ್ರಿಯೇಟಿಂಗ್ ಪೇಮೆಂಟ್ ಸೆಟಲ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯಾ. ಓಕೆ, ಇದು ಒನ್ ಥಿಂಗ್. NPI ವಾಸ್ ರಿಜಿಸ್ಟರ್ಡ್, ಯಾವ ಕಾಯ್ದೆಯಲ್ಲಿ ರಿಜಿಸ್ಟರ್ ಆಗಿದೆ ಅಂದ್ರೆ, ಇಟ್ಸ್ ಅ ಕಂಪನಿ, ಕಾರ್ಪೊರೇಷನ್ ಇರೋದ್ರಿಂದ ಕಂಪನಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿದೆ, ದಟ್ ಇಸ್ ದ NPCI. ಸಿ NPCI ಫಂಕ್ಷನ್ಸ್ ಏನೇನ್ ಮಾಡುತ್ತೆ, ಫಸ್ಟ್ ಆಲ್ ರಿಟೇಲ್ ಪೇಮೆಂಟ್ಸ್ ಮಾಡುತ್ತೆ, ಅದು ಪಾಯಿಂಟ್ ನಿಮ್ಗೆ ಗೊತ್ತಾಗುತ್ತೆ, ಯಾಕಂದ್ರೆ ಅದರ ಹೆಸರಲ್ಲೇ ಪೇಮೆಂಟ್ ಸಿಸ್ಟಮ್ಸ್, ರಿಟೇಲ್ ಪೇಮೆಂಟ್ಸ್ ಗಳು ಫೆಸಿಲಿಟೇಟ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಗೊತ್ತಿರಲಿ, ರೂಪೇ ಕಾರ್ಡ್ ನ ಆಪರೇಟ್ ಮಾಡುತ್ತೆ. ರೂಪೇ ಕಾರ್ಡ್ ಇಂಡಿಯಾಸ್ ಡೊಮೆಸ್ಟಿಕ್ ನೆಟ್ ಕಾರ್ಡ್ ನೆಟ್ವರ್ಕ್ ಅದು ರೂಪೇ ಕಾರ್ಡ್. ಓಕೆ, ದೆನ್ ಯೂನಿಫಾರ್ಮ್ UPI ಪೇಮೆಂಟ್ ಸಿಸ್ಟಮ್ಸ್ ಗಳು, ನಿಮ್ಮ ಹತ್ರ UPI ಪೇಮೆಂಟ್ಸ್ ಇದೆ, ಇನ್ ಸಿಂಪಲ್ ಹೇಳ ಸರ್, ನನ್ನ ಹತ್ರ ATM ಇದೆ,
ಎಟಿಎಂ ಕೂಡ ಆಪರೇಟ್ ಮಾಡಿಸುತ್ತೆ ಎನ್ ಪಿ ಸಿ ಎ. ಸರ್ ನನ್ನ ಹತ್ರ ಮೊಬೈಲ್ ಅಲ್ಲಿ ಫೋನ್ ಪೇ ಗೂಗಲ್ ಪೇ ಇದೆ, ದಟ್ ಈಸ್ ದ ಯು ಪಿ ಐ ಪೇಮೆಂಟ್, ಅದು ಕೂಡ ಯಾವ್ದು ಮಾಡಿಸುತ್ತೆ ಎನ್ ಪಿ ಸಿ ಐ ನೇ ರೆಗ್ಯುಲೇಟ್ ಮಾಡುತ್ತೆ. ಅಂದ್ರೆ ರೂಪೇ ಕಾರ್ಡ್ ಮತ್ತು ಯು ಪಿ ಐಗಳು, ಓಕೆ ಆ ಎರಡೇ ಪಾಯಿಂಟ್ ತಗೊಳ್ಳಿ, ಮಿಕ್ಕಿದ್ದೆಲ್ಲ ಡೇಟಾ ಏನ್ ಬರೆಯಕೋಬೇಡಿ. ಜಸ್ಟ್ ದೇ ಗೋಯಿಂಗ್ ಟು ಆಪರೇಟ್ ರೂಪೇ ಕಾರ್ಡ್ ಅಂಡ್ ಯು ಪಿ ಐ. ನೆಕ್ಸ್ಟ್ ನ್ಯಾಷನಲ್ ಆಟೋಮೇಟೆಡ್ ಕ್ಲಿಯರಿಂಗ್ ಹೌಸ್ ಅಂತ ಇದೆ, ಜಸ್ಟ್ ಅದನ್ನ ನೇಮ್ ತಗೊಳ್ಳಿ, ಐ ವಿಲ್ ಎಕ್ಸ್ಪ್ಲೇನ್. ದಟ್ ಇಸ್ ಆಫ್ಲೈನ್ ವೆಬ್ ಬೇಸ್ಡ್ ಸಿಸ್ಟಮ್ ಫಾರ್ ಬಲ್ಕ್ ಪುಷ್ ಅಂಡ್ ಪುಲ್ ಟ್ರಾನ್ಸಾಕ್ಷನ್ಸ್. ಜಸ್ಟ್ ಅದಷ್ಟೇ ತಗೊಳ್ಳಿ, ಅದನ್ನ ಏನು ಕೇಳಲ್ಲ ಅವ್ರು ನನಗೆ ಕೇಳಿದ. ಎನ್ ಎಚ್ ಎಸ್ ಪ್ರೊವೈಡ್ಸ್ ಅನ್ ಎಲೆಕ್ಟ್ರಾನಿಕ್ ಮ್ಯಾಂಡೇಟ್ ಪ್ಲಾಟ್ಫಾರ್ಮ್ ರಿಜಿಸ್ಟ್ರಿ ಮ್ಯಾಂಡೇಟ್ ಫೆಸಿಲಿಟೀಸ್, ಅಂದ್ರೆ ಪೇಪರ್ಲೆಸ್ ಕಲೆಕ್ಷನ್ ಪ್ರೊಸೆಸಸ್ ಫಾರ್ ಕಾರ್ಪೊರೇಟ್ಸ್ ಅಂಡ್ ಬ್ಯಾಂಕ್ ಗಳಿಗೆ. ಇದು ನಮಗೆ ಅಷ್ಟು ಲಿಂಕ್ ಆಗಲ್ಲ, ಓಕೆ ಜಸ್ಟ್ ಪಬ್ಲಿಕ್ ಜಾಸ್ತಿ ಬರಲ್ಲ, ಇದು ಆರ್ಗನೈಸೇಷನ್ ಗಳಿಗೆ ಬರುತ್ತೆ. ಸೊ ಜಸ್ಟ್ ಯು ರೈಟ್ ನ್ಯಾಷನಲ್ ಆಟೋಮೇಟೆಡ್ ಕ್ಲಿಯರಿಂಗ್ ಹೌಸಸ್, ಓಕೆ ಇಟ್ ಪ್ರೊವೈಡ್ಸ್ ಬೋತ್ ಅಕೌಂಟ್ ಬೇಸ್ಡ್ ಅಂಡ್ ಆಧಾರ್ ಬೇಸ್ಡ್ ಟ್ರಾನ್ಸಾಕ್ಷನ್ಸ್ ಗಳು. ಆಧಾರ್ ಬೇಸ್ಡ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಅಂದ್ರೆ ಲೈಕ್ ಯು ಆರ್ ಗೋಯಿಂಗ್ ಟು ಸೆಟ್ ಅಪ್, ಯು ಆರ್ ಗೋಯಿಂಗ್ ಟು ಸಮ್, ಈಗ ಆಟೋ ಪೇ ಅಂತ ಒಂದು ಸಿಸ್ಟಮ್ ಒಂದು ಬರುತ್ತೆ ಗೊತ್ತಾ, ನಿಮ್ ಪೇಮೆಂಟ್ ಸಿಸ್ಟಮ್ ಗಳಲ್ಲಿ ಆಟೋ ಪೇ ಅಂತ ಒಂದು ಸಿಸ್ಟಮ್ ಬರುತ್ತೆ. ಆಟೋ ಪೇ ಅಂತಂದ್ರೆ ನೀವು ಮಂತ್ಲಿ ಮಂತ್ಲಿ ಪೇ ಮಾಡ್ಬೇಕಾಗಿಲ್ಲ, ತಾನೇ ಇಲ್ಲ ತಾನೇ ಡಿಡಕ್ಟ್ ಮಾಡ್ಕೊಳ್ತದ, ನಿಮಗೆ ಕೇಳೋದು ಇಲ್ಲ ಅದು. ಓಕೆ ಸಮ್ ಈಗ ನೀವು ಯಾವ್ದೊಂದು ವೆಬ್ ಸೀರೀಸ್ ಅಥವಾ ಯಾವ್ದಾದ್ರು ಒಂದು ಒ ಟಿ ಟಿ ಪ್ಲಾಟ್ಫಾರ್ಮ್ ಮೆಂಬರ್ಶಿಪ್ ತಗೊಂಡ್ರೆ ಆಟೋ ಪೇ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ. ನೀವು ಆಟೋ ಪೇ ಕೊಟ್ಬಿಟ್ರೆ ನೆಕ್ಸ್ಟ್ ಮಂತ್ ಅದು ನಿಮ್ಗೆ ಕೇಳೋದಿಲ್ಲ, ತಾನೇ ಡಿಡಕ್ಟ್ ಮಾಡ್ಕೊಂಡು ತಗೋ. ಆ ತರ ಸಿಸ್ಟಮ್ಸ್ ಗಳಲ್ಲಿ ಆಟೋಮೇಟೆಡ್ ಕ್ಲಿಯರಿಂಗ್ ಆಗ್ತಾ ಹೋಗುತ್ತೆ. ಓಕೆ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದೊಂದು ಕೋರ್ಸ್ ಜಾಯಿನ್ ಆದ್ರೆ ಅನ್ಕೊಳ್ಳಿ, ಒಂದ್ ತಿಂಗಳಿಗೆ 400-500 ಇದ್ರೆ ನೆಕ್ಸ್ಟ್ ಮಂತ್ ಅದು ನಿಮ್ಗೆ ಕೇಳಲ್ಲ, ನಿಮ್ಗೊಂದು ಮೆಸೇಜ್ ಬಂದ್ಬಿಡುತ್ತೆ ಏನಂತಂದ್ರೆ ಕನ್ಫರ್ಮ್ ಲುಕ್ ಎಟ್ ದ ಡೆಪಾಸಿಟ್ ಯು ಹ್ಯಾವ್ ಆರ್ ನಾಟ್ ಅಂತ. ಅದಾದ್ಮೇಲೆ ಅದು ಡಿಡಕ್ಟ್ ಮಾಡ್ಕೊಂಡ್ಬಿಡುತ್ತೆ, ಅದನ್ನ ಆಟೋ ಪೇ. ಸೊ ದಟ್ ಇಸ್ ದ ಆಟೋ ಕ್ಲಿಯರಿಂಗ್ ಹೌಸ್ ತರ. ದೆನ್ ಎನ್ ಪಿ ಸಿ ಐ ಮ್ಯಾನೇಜರ್ಸ್ ನ್ಯಾಷನಲ್ ಫೈನಾನ್ಸಿಯಲ್ ಸ್ವಿಚ್, ಇದೊಂದು ಸಿಸ್ಟಮ್. ಎನ್ ಎಫ್ ಎಸ್ ಏನ್ ಮಾಡುತ್ತಂದ್ರೆ ಆಟೋಮೆಟೆಡ್ ಟೆಲ್ಲರ್ ಮಷಿನ್ ಎ ಟಿ ಎಂ ಗಳನ್ನ ಮ್ಯಾನೇಜ್ ಮಾಡುತ್ತೆ. ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಕ್ವಶನ್ ಇದು ಬಂದಿದೆ, ಏನ್ ಕೇಳಿದ್ರು ಅಂದ್ರೆ ಇಂಡಿಯಾದಲ್ಲಿರುವಂತಹ ಎ ಟಿ ಎಂ ಗಳನ್ನ ಯಾರು ಆಪರೇಟ್ ಮಾಡ್ತಾರೆ, ಓಕೆ ಯಾವ ಎದ್ರ ಥ್ರೂ ಆಪರೇಟ್ ಆಗುತ್ತೆ ಅಂತ ಕೇಳಿದ್ರು. ದಟ್ ಇಸ್ ದ ನ್ಯಾಷನಲ್ ಫೈನಾನ್ಸಿಯಲ್ ಸ್ವಿಚ್ ಬೈ ಹೂಮ್ ಎನ್ ಪಿ ಸಿ ಐ ಕ್ವಶನ್. ಅವ್ರ ಆಪ್ಷನ್ ಗಳಲ್ಲಿ ಇದು ಕೊಟ್ಟಿದ್ರು. ಓಕೆ ನೀವು ತಿಳ್ಕೋಬೇಕು ಎನ್ ಪಿ ಸಿ ಐ ಒಂದು ಸಿಸ್ಟಮ್ ಇದೆ, ಸಿಸ್ಟಮ್ ಹೆಸರೇನು ನ್ಯಾಷನಲ್ ಫೈನಾನ್ಸಿಯಲ್ ಸ್ವಿಚ್. ಇದೇನ್ ಮಾಡುತ್ತೆ, ಇಷ್ಟೇ ತಗೊಂಡ್ರೆ ಸಾಕು ನೀವು ಎ ಟಿ ಎಂ ಗಳನ್ನ ಆಪರೇಟ್ ಮಾಡುತ್ತೆ. ಇನಫ್ ಇನಫ್, ನೀವು ಹೋಗ್ಬೋದು. ಈ ಎ ಟಿ ಎಂ ಇದೆಯಲ್ಲ, ಇದು ಎದರ ಅಡಿಯಲ್ಲಿ ವರ್ಕ್ ಆಗುತ್ತೆ, ಇಟ್ ಈಸ್ ನ್ಯಾಷನಲ್ ಫೈನಾನ್ಸಿಯಲ್ ಸ್ವಿಚ್ ಅಡಿ ವರ್ಕ್ ಆಗುತ್ತೆ. ಇದನ್ನ ಯಾರು ಮ್ಯಾನೇಜ್ ಮಾಡ್ತಾರೆ, ಎನ್ ಪಿ ಸಿ ಐ ಮ್ಯಾನೇಜ್ ಮಾಡುತ್ತೆ. ಎನ್ ಪಿ ಸಿ ಐನ ಯಾರು ರೆಡಿ ಮಾಡಿದ್ರು, ಆರ್ ಬಿ ಐ ಪ್ಲಸ್ ಐ ಬಿ ಐ ರೆಡಿ ಮಾಡಿದ್ರು. ಈ ತರ ನೀವು ಹೈರಾರ್ಕಿ ಬರ್ಬೇಕು ಅಲ್ವಾ. ಇದನ್ನ ಯಾರು ಸ್ಟಾರ್ಟ್ ಮಾಡಿದ್ರು, ಆರ್ ಬಿ ಐ ಪ್ಲಸ್ ಐ ಬಿ ಐ. ನೋಡಿ ಇವೆರಡೂ ಸೇರಿ ಎನ್ ಪಿ ಸಿ ಐ ಮಾಡ್ತು, ಎನ್ ಪಿ ಸಿ ಐ ನ್ಯಾಷನಲ್ ಫೈನಾನ್ಸ್ ಸ್ವಿಚ್ ಮಾಡ್ತು, ನ್ಯಾಷನಲ್ ಫೈನಾನ್ಸ್ ಸ್ವಿಚ್ ಎ ಟಿ ಎಂ ಗಳನ್ನ ಮ್ಯಾನೇಜ್ ಮಾಡುತ್ತೆ. ಓಕೆ ನಾವೆಲ್ಲ ನೋಡಿ ಯು ಪಿ ಎಸ್ ಸಿ ನಾವೆಲ್ಲ ಬುಕ್ ಓದಿದೀವಿ, ಕೋಚಿಂಗ್ ಕ್ಲಾಸ್ ತಗೊಂಡಿದೀವಿ, ಏನೇನೋ ಮಾಡಿದೀವಿ. ಬಟ್ ಕ್ವಶನ್ ಏನ್ ಕೇಳ್ತು ಅಂತಂದ್ರೆ ನೀವು ಹೋಗಂತ ಇದು ಪ್ರಿಲಿಮ್ಸ್ ಅಲ್ಲಿ ಇದೆ, ಪ್ರಿವಿಯಸ್ ಅಲ್ಲಿ ಚೆಕ್ ಮಾಡಿ ನಾನು ಸುಳ್ಳು ಹೇಳಿದೆ, ಹೋಗಿ ಚೆಕ್ ಮಾಡಿ. ನೀವು ಏನ್ ಕೇಳಿದ್ರು ಅಂದ್ರೆ ಎ ಟಿ ಎಂ ಸರ್ ಆಪರೇಟೆಡ್ ಬೈ ಹೂಮ್ ಅಂತ ಕೇಳ್ಬಿಡ್ತು. ಎಲ್ಲಾ ವಿದ್ಯಾರ್ಥಿಗಳು ಎ ಟಿ ಎಂ ಇಂದ ದುಡ್ಡು ತಗೋತಿದ್ರು ದಿನ. ಆಮೇಲೆ ಇದು ಯಾವ ಬುಕ್ ಅಲ್ಲಿ ಸಿಗುತ್ತೆ ನಿಮ್ಗೆ? ಓಕೆ ಎನ್ ಪಿ ಸಿ ಐ ಬಗ್ಗೆ ಇತ್ತು ಅವಾಗ, ಈ ಇದನ್ನು ಕೇಳಿರ್ಲಿಲ್ಲ ಅವರು, ನ್ಯಾಷನಲ್ ಫೈನಾನ್ಸ್ ವಿಚನ್ ಕೇಳಿರ್ಲಿಲ್ಲ. ಎನ್ ಪಿ ಸಿ ಐ ಆಪ್ಷನ್ ಅಲ್ಲಿ ಕೊಟ್ಬಿಟ್ಟಿದ್ರು, ಅಲ್ಲಿ ಕೊಟ್ಟಿದ್ರು. ಮತ್ತೆ ಆರ್ ಬಿ ಐ ಮಾಡುತ್ತೆ, ಇನ್ನು ಕೆಲವೊಂದು ಬೇರೆ ಬೇರೆ ಕೊಟ್ಟಿದ್ರು, ಬೋರ್ಡ್ ಬ್ಯಾಂಕ್ ಬ್ಯೂರೋ ಮಾಡುತ್ತೆ, ಸಮ್ ಆಪ್ಷನ್ಸ್ ಆರ್ ದೇರ್. ಬಟ್ ಆಕ್ಚುಲಿ ಇಟ್ ಇಸ್ ಡನ್ ಬೈ ಎನ್ ಪಿ ಸಿ ಐ. ಅದು ಲಾಂಗ್ ಫಾರ್ಮ್ ಕೊಟ್ಟಿದ್ರೆ ಹುಡುಗರು ಟಿಕ್ ಮಾಡಿರೋರು. ಮೇಜರ್ ಎನ್ ಪಿ ಸಿ ಐ ಪ್ರಾಡಕ್ಟ್ಸ್ ಗಳು ಕೆಲವೊಂದು ಹೇಳ್ತೀನಿ. ರೂಪೇ ಕಾರ್ಡ್ಗಳು, ಫಸ್ಟ್ ಡೊಮೆಸ್ಟಿಕ್ ಡೆಬಿಟ್ ಅಂಡ್ ಕ್ರೆಡಿಟ್ ಕಾರ್ಡ್ಗಳು ಎರಡು ಸಿಗುತ್ತೆ. ಬಟ್ ಇದು ಇಂಡಿಯಾದಲ್ಲಿ ಮಾತ್ರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿಲ್ಲ, ನಾವು ಇದನ್ನ ಭೂತಾನ್, ಮಾಲ್ಡೀವ್ಸ್, ಯು ಎ ಇ, ದೆನ್ ಸೌದಿ ಅರೇಬಿಯಾ, ಬಹ್ರೈನ್, ಇದೆಲ್ಲ ದೇಶಗಳಲ್ಲೂ ಕೂಡ ಈ ಸಿಸ್ಟಮ್ ಸ್ಟಾರ್ಟ್ ಆಗಿದೆ. ಈ ಇನ್ನೊಂದು ಮೊದಲು ಯಾವುದೋ ಒಂದು ವೀಸಾ ಅಂತ ಒಂದಿತ್ತು, ಇನ್ನೊಂದು ಮೆಸ್ಟಿರೋ ಅಂತ ಏನೋ ಇತ್ತು, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಹಾ ಬೇರೆ ಇನ್ನೊಂದು ಕಾರ್ಡ್ ಸಿಸ್ಟಮ್, ಬಟ್ ನಮ್ದಲ್ಲ ಅದು. ನಮ್ಮ ಇಂಡಿಯನ್ ಕಾರ್ಡ್ ಯಾವ್ದು ಅಂತಂದ್ರೆ ರೂಪೇ ಕಾರ್ಡ್. ಇದು ನಾವು ಜಾಸ್ತಿ ಬೇರೆ ದೇಶಗಳು ಪಿ ಎಂ ಅವ್ರು ಬೇರೆ ದೇಶಕ್ಕೆ ಹೋದಾಗೆಲ್ಲ ಹೇಳ್ತಿರು, ಅಮ್ಮಾರ ರೂಪೇ ಕಾರ್ಡ್ ಇಲ್ಲಿ ಎಲ್ಲೋ ಅವಾಗ ಯು ಎಸ್ ಎ ಹೇಳದ್ನಲ್ಲ, ಏನ್ ಇಂಡಿಯಾ ನೀನ್ ಇಷ್ಟು ಫಾಸ್ಟ್ ಹೋಗ್ತಿದ್ಯಾ ಅಂತ. ಭೀಮ್ ಆ್ಯಪ್ ಅಂತ ಒಂದು ಬರುತ್ತೆ, ಭೀಮ್ ಇಸ್ ಎ ಮೊಬೈಲ್ ಪೇಮೆಂಟ್ ಸಿಸ್ಟಮ್ ಆ್ಯಪ್. ನಿಮ್ಮ ಮೊಬೈಲ್ಗಳಲ್ಲಿ ನೀವು ಪ್ಲೇಸ್ಟೋರ್ಗೆ ಭೀಮ್ ಆ್ಯಪ್ ಬಗ್ಗೆ ಹುಡುಗರು ಸಿಗುತ್ತೆ. ದೆನ್ ದಟ್ ಅಲೌಸ್ ಯೂಸರ್ಸ್ ಮೇಕ್ ಟು ಕ್ವಿಕ್ ಟ್ರಾನ್ಸ್ಫರ್ ಬೈ ಯೂಸಿಂಗ್ ದ ಯು ಪಿ ಐ. ಇಲ್ಲಿ ಏನೇನು ಮಾಡ್ಬೋದು, ನೀವು ಮನಿ ಕಳಿಸ್ಬೋದು, ಮನಿ ರಿಸೀವ್ ಮಾಡ್ಬೋದು, ಸ್ಕ್ಯಾನ್ ಮಾಡ್ಬೋದು ಪೇಮೆಂಟ್ಗಳಿಗೆ, ಕ್ಯೂ ಆರ್ ಸ್ಕ್ಯಾನು. ದೆನ್ ನಿಮ್ಮ ಟ್ರಾನ್ಸಾಕ್ಷನ್ ಯಾವ ಯಾವ ಹಂತದಲ್ಲಿ ಇದೆ, ಯಾವ ಸ್ಟೇಜ್, ದಟ್ ಇಸ್ ಅ ಟ್ರ್ಯಾಕಿಂಗ್ ಮಾಡ್ಬೋದು, ಚೆಕ್ ಪ್ರೊಫೈಲ್ಗಳು ಮಾಡ್ಬೋದು, ದೆನ್ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಗಳು, ಇದೆಲ್ಲ ಆಕ್ಟಿವಿಟಿಗಳು ನಿಮ್ಮ ಯು ಪಿ ಐ ಇಂದ ಮಾಡ್ಬೋದು. ಸೊ ರೂಪೇ ಕಾರ್ಡ್ ಮತ್ತು ಭೀಮ್ ಆ್ಯಪ್.